ನಮಸ್ಕಾರ ದೀಪಾವಳಿ ಇನ್ನೇನು ಬಂದೇ ಬಿಡ್ತು ಈ ಶನಿವಾರ ಭಾನುವಾರದಿಂದ ದೀಪಾವಳಿ ಹಬ್ಬ ಶುರು ಆದರೆ ಯಾರಿಗೆ ನಿಜವಾಗ್ಲೂ ದೀಪಾವಳಿ ಯಾರು ಯಾರು ದಿವಾಳಿಯಾಗಿ ಯಾರ ಮನೆಯಲ್ಲಿ ದೀಪಾವಳಿ ಮಾಡ್ತಿದ್ದೀವಿ ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ದೀಪಾವಳಿಯ ಹೆಸರಲ್ಲಿ ಭಾಳಷ್ಟು ಜನ ದಿವಾಳಿ ಹೋಗ್ತಿದ್ದಾರೆ ದೀಪಾವಳಿಯ ಹೆಸರಲ್ಲಿ ಭಾಳಷ್ಟು ಜನನ ಮಿಸ್ಲೀಡ್ ಮಾಡ್ತಿದ್ದಾರೆ ದೀಪಾವಳಿ ಹೆಸರಲ್ಲಿ ಯಾರ್ದೋ ಮನೆ ದಿವಾಳಿ ಮಾಡಿ ಇವ್ರು ದೀಪಾವಳಿ ಮಾಡ್ತಾರೆ ಏನಪ್ಪ ಹಾಗಾದರೆ ಏನು ನಾನು ಹೇಳ್ತಿದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತುಂಟು ನಮಗೆ ದೀಪಾವಳಿ ಹಬ್ಬಗಳೆಲ್ಲ ಬಹಳ ನಮ್ಮ ನಮಗೆ ಸೆಂಟಿಮೆಂಟಲ್ಲು ನಾವು ಮಾಡಿರಬೇಕು ನಮಗೆ ಇದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ ದೀಪಾವಳಿ ಹಬ್ಬಕ್ಕೆ ಹೊಸ ಬಟ್ಟೆ ಹಾಕಬೇಕು ದೀಪಾವಳಿ ಹಬ್ಬಕ್ಕೆ ಹೊಸ ವಸ್ತುಗಳನ್ನ ಮನೆಗೆ ತರಬೇಕು ಅಂತ ಆದರೆ ನಮ್ಮ ಎಮೋಷನ್ಸ್ನ ಮಿಸ್ಯೂಸ್ ಮಾಡಿಕೊಂಡು ಬಹಳಷ್ಟು ಮಂದಿ ಬಹಳಷ್ಟು ಕಂಪ್ನಿಗಳು ಬಹಳಷ್ಟು ಶಾಪ್ಗಳು ನಿಮ್ಮನ್ನ ಮಿಸ್ಲೀಡ್ ಮಾಡ್ತಾರೆ ಸೊ ಹಾಗಾದ್ರೆ ಹೇಗೆ ಮಾಡ್ತಾರೆ ಅವರ ತಂತ್ರಗಾರಿಕೆ ಏನು ಅವ್ರು ನಿಮ್ಮನ್ನ ಮಿಸ್ಲೀಡ್ ಮಾಡೋಕೆ ಬಳಸ್ತಿರುವ ಸ್ಟ್ರಾಟಜಿ ಏನು ನೀವು ಹೇಗೆ ಹುಷಾರಾಗಿರಬೇಕು ನೀವು ಏನೇನು ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ತೀನಿ ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಉದ್ದೇಶ ಬರೀ ನಿಮ್ಮನ್ನು ಶ್ರೀಮಂತರು ಮಾಡೋದಲ್ಲ ನೀವು ಬಡೋರು ಆಗದೆ ಇರೋದು ನೋಡ್ಕೊಳ್ಳೋದು ಕೂಡ ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ನಿಮಗೆ ಪ್ರತಿ ಸಾರಿ ಬಂದುಬಿಟ್ಟು ಹೊಸದನ್ನ ಕಲಿತು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಶ್ರೀಮಂತರಾಗೋಕ್ಕೆ ಮಾತ್ರ ಕೊಡೋದಲ್ಲ ಬಡವರಾಗಬಾರ್ದು ಅಂದರೆ ಏನೇನು ಪ್ರಿಕಾಷನ್ಸ್ನ ತಗೋಬೇಕು ಅಂತ ಕೂಡ ನಾನು ಹೇಳ್ತಿದ್ದೀನಿ ಸೊ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಹಬ್ಬದ ಟೈಮಲ್ಲಿ ನೀವು ದಿವಾಳಿ ಆಗಬಾರ್ದು ಅಂದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಒಂದ್ ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಶನ್ಸ್ ಎನೇಬಲ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಯಾಕಂದ್ರೆ ಎಲ್ಲರ ಮನೇಲೂ ದೀಪಾವಳಿ ಆಗಬೇಕು ಏನು ಮಾಡ್ತಾರೆ ಈ ಅಂಗಡಿಯವರು ಏನು ಮಾಡ್ತಾರೆ ಈ ಇ ಕಾಮರ್ಸ್ ಶಾಪ್ಸ್ನವರು ಏನು ಮಾಡ್ತಾರೆ ಈ ಆನ್ಲೈನ್ ಅಂಗಡಿಗಳು ಆನ್ಲೈನ್ ಶಾಪ್ಗಳು ದೊಡ್ಡ ದೊಡ್ಡ ಶೋರೂಮ್ಗಳು ದೊಡ್ಡ ದೊಡ್ಡ ಕಂಪ್ನಿಗಳು ಅಂದ್ರೆ ನಂಬರ್ ಒನ್ ನಿಮಗೆ ಹೇಳ್ತಾರೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಅಂತ ಏನು ಕ್ಯಾಶ್ ಬ್ಯಾಕು ಹತ್ತು ಸಾವಿರ ರೂಪಾಯಿ ಐಟಮ್ ತಗೊಂಡ್ರೆ ಎರಡು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ನೀವು ಪೇಮೆಂಟ್ ಮಾಡೋ ತನಕ ಬರುತ್ತೆ ಪೇಮೆಂಟ್ ಮಾಡಿದ್ಮೇಲೆ ಎಲ್ಲೋ ದೊಡ್ಡ ಸಣ್ಣದ ಟರ್ಮ್ಸ್ ಕಂಡೀಷನ್ ಹಾಕಿರ್ತಾರೆ ಕ್ಯಾಶ್ ಬ್ಯಾಕು ಹದಿನೈದು ದಿನದೊಳಗಡೆ ಬರುತ್ತೆ ಅಥವಾ ಎರಡು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಅಂತ ದೊಡ್ಡದಾಗಿ ಹಾಕಿರ್ತಾರೆ ಬಟ್ ಅಲ್ಲಿ ಕೆಳಗಡೆ ಸಣ್ಣಕ್ಕೆ ಅಪ್ ಟು ಎರಡು ಸಾವಿರ ಅಂತ ಅಂದರೆ ಏನರ್ಥ ಇಪ್ಪತ್ತು ರೂಪಾಯಿ ಕೂಡ ಕೊಡ್ಬೋದು ನಿಮ್ಗೆ ಅವರು ಅಂತ ಹಾಕಿ ಎಷ್ಟು ಚಂದ ಫೂಲ್ ಮಾಡ್ತಾರಂತ ಅಂತ ಇದು ನಾನು ನಿಮಗೆ ಹೇಳ್ತಿದ್ದೀನಿ ಮಾತ್ರ ಅಲ್ಲ ನೀವೆಲ್ಲ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಈ ಥರ ಮೋಸ ಅನುಭವಿಸಿರ್ತೀರಿ ಎಷ್ಟೋ ಕಡೆ ನಾವು ನೋಡಿರ್ತೀರಿ ಎರಡು ಸಾವಿರ ಕ್ಯಾಶ್ ಬ್ಯಾಕು ಅಂತ ಬಟ್ ಸಣ್ಣದಾಗಿ ಅಪ್ ಟು ಅಂತ ಇರುತ್ತೆ ಅಥ್ವಾ ಕ್ಯಾಶ್ ಬ್ಯಾಕ್ ಬರುತ್ತೆ ಯಾವಾಗ ದಿನದ ಒಳಗಡೆ ಬರೋದೇ ಇಲ್ಲ ನೀವು ಮರ್ತೋಗ್ಬಿಡ್ತೀರಿ ನೂರು ರೂಪಾಯಿ ಕ್ಯಾಶ್ ಬ್ಯಾಕು ಬರೋದೇ ಇಲ್ಲ ಸಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ನಾವು ಸಿ ನೀವು ಯಾವಾಗ ನಿಮಗೆ ಅವಶ್ಯಕತೆ ಇರೋದನ್ನ ಕೊಂಡ್ಕೊಳಕ್ ಹೋಗ್ತೀರಲ್ಲ ಆವಾಗ ನೀವು ಕೊಂಡ್ಕೊಳ್ಳೋದು ನಿಮಗೆ ಆಫರ್ ಇದೆ ಡಿಸ್ಕೌಂಟ್ ಇದೆ ಕ್ಯಾಶ್ ಬ್ಯಾಕ್ ಇದೆ ಅಂತ ಅಲ್ಲ ನೀವೇನು ಕೊಂಡ್ಕೊತೀರಿ ನಿಮಗೆ ಅದರ ಅವಶ್ಯಕತೆ ಇದೆ ಅಂತ ಇಲ್ಲಿ ಏನು ಮಾಡ್ತಾರೆ ಇವರು ಅಂದರೆ ನಿಮಗೆ ಅವಶ್ಯಕತೆ ಇಲ್ದಿರುವುದನ್ನು ಕೂಡ ಸೆಲ್ ಏನು ಮಾಡ್ತಾರೆ ಅಂದರೆ ಈ ಥರದ ಆಫರ್ಗಳು ಈ ಥರದ ಅಟ್ರಾಕ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡಿ ನಿಮ್ಮನ್ನು ಹೊಂಡಕ್ಕಾಗ್ತಾರೆ ಹಾಗಾಗಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ ನಂಬರ್ ಒನ್ ಇನ್ಯಾವತ್ತೂ ಕೂಡ ಕ್ಯಾಶ್ ಬ್ಯಾಕ್ ಸಿಗತ್ತೆ ಅಂತ ಮಾಡಕ್ಕೆ ಹೋಗ್ಬೇಡಿ ಹೌದು ಕೆಲವು ಕಡೆ ಜೆನ್ಯೂನ್ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಅದನ್ನು ವೆರಿಫೈ ಮಾಡ್ಕೊಳ್ಳಿ ಅಪ್ ಟು ಅಂತ ಮೆನ್ಷನ್ ಮಾಡಿದಲ್ಲ ಎಕ್ಸಾಕ್ಟ್ ಎಷ್ಟು ಅಮೌಂಟ್ ಕೊಡ್ತಾರೆ ಯಾವಾಗ ಕೊಡ್ತಾರೆ ಹ್ಯಾಕ್ ಕೊಡ್ತಾರೆ ಕೆಲವ್ರು ಕ್ಯಾಶ್ ಬ್ಯಾಕ್ ಅಂತಾರೆ ಅವ್ರದ್ದು ಒಂದು ವ್ಯಾಲೆಟ್ ಇರುತ್ತೆ ಆ ವ್ಯಾಲೆಟಿಗೆ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ನಿಮ್ಮ ಕ್ರೆಡಿಟ್ ಕಾರ್ಡಿಗೋ ನಿಮ್ಮ ಬ್ಯಾಂಕ್ ಅಕೌಂಟ್ಗೋ ಕ್ಯಾಶ್ ಬ್ಯಾಕ್ ಕೊಡೋಲ್ಲ ಕ್ಯಾಶ್ ಬ್ಯಾಕನ್ನು ಅವ್ರದ್ದು ಇಂಟರ್ನಲ್ ವ್ಯಾಲೆಟಿಗೆ ಕೊಡ್ತಾರೆ ಆವಾಗ ಆ ದುಡ್ಡನ್ನ ನೀವು ತಗೋಬೇಕು ಅಂದರೆ ಮತ್ತೆ ನೀವು ಅವ್ರ ಹತ್ರ ಇನ್ನೊಂದೇನೋ ಕೊಂಡ್ಕೋಬೇಕಾಗತ್ತೆ ಹಾಗಾಗಬಾರ್ದು ಅಂದರೆ ಆ ಕ್ಯಾಶ್ ಬ್ಯಾಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ದಿವಾಳಿಯಾಗಿ ಅವ್ರ ಮನೇಲೆ ದೀಪಾವಳಿ ಆಗುತ್ತೆ ಅಲ್ವಾ ಎರಡನೇದು ಇವರು ಈ ಫ್ಲ್ಯಾಶ್ ಸೇಲ್ಸ್ ಅಂತ ಮಾಡ್ತಾರೆ ಫ್ಲ್ಯಾಶ್ ಸೇಲ್ಸ್ ಅಂದರೆ ಹತ್ತು ನಿಮಿಷದಲ್ಲೇ ಮುಗ್ದೋಗ್ಬಿಡುತ್ತೆ ಐದೇ ನಿಮಿಷದಲ್ಲಿ ಮುಗ್ದೋಗುತ್ತೆ ಅಂತೇಳಿ ಒಂದು ವಾರ ಗಟ್ಟಲೆ ಹೈಪ್ ಕ್ರಿಯೇಟ್ ಮಾಡ್ತಾರೆ ಅವಾಗ ಏನಾಗುತ್ತೆ ನಮ್ಮ ಜನಗಳು ಎಂಥ ಇರ್ತಾರೆ ಅಂದರೆ ಆ ಫ್ಲ್ಯಾಶ್ ಸೇಲ್ಸಲ್ಲೇ ತಗೋಬೇಕು ಅಂತೇಳಿ ಭಾಳ ಅರ್ಜೆಂಟ್ ಮಾಡಿಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಅಥವಾ ಆನ್ಲೈನಲ್ಲಿ ಕಾದ್ಕೊಂಡು ಪದೇ ಪದೇ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡ್ತಾರೆ ಅವರು ಯೋಚನೆ ಮಾಡೋಕ್ಕೋಗಲ್ಲ ಫೀಚರ್ಸ್ನ ಕಂಪೇರ್ ಮಾಡೋಕ್ಕೋಗಲ್ಲ ಆ ಪ್ರಾಡಕ್ಟ್ ಬೇಡವೋ ನೋಡ್ತಾ ಇಲ್ಲ ಆ ಪ್ರಾಡಕ್ಟ್ ಒಳ್ಳೇದಾಗ ಕೆಟ್ಟದ ನೋಡ್ತಾ ಇಲ್ಲ ಯೋಚನೆ ಮಾಡಿ ಫ್ಲಾಶ್ ಸೇಲ್ಸ್ ಅಂದರೆ ಏನು ಅಂತ ನೀವು ಯಾವುದೋ ಒಂದು ಒಳ್ಳೆಯ ವಸ್ತುವನ್ನು ತಗೋಬೇಕು ಅಂದ್ರೆ ರಿವ್ಯೂ ನೋಡ್ತೀರಿ ಬೇರೆ ಯೂಸರ್ಸ್ ಏನು ಹೇಳ್ತಾರೆ ನೋಡ್ತೀರಿ ಆಮೇಲೆ ಫೀಚರ್ಸ್ನ ಕಂಪೇರ್ ಮಾಡ್ತೀರಿ ಪ್ರೈಸ್ನ ಕಂಪೇರ್ ಮಾಡ್ತೀರಿ ಡೆಲಿವರಿ ಸರ್ವಿಸು ಮತ್ತೆಲ್ಲ ಕಂಪೇರ್ ಮಾಡಿ ತಗೋತೀರಿ ಈ ಫ್ಲ್ಯಾಶ್ ಸೇಲ್ಸಲ್ಲಿ ಇದು ಯಾವುದಕ್ಕೂ ಅವಕಾಶ ಇಲ್ಲ ಯಾಕೆ ಹೇಳಿ ಬೇರೆ ಯಾರೂ ತೊಗೊಂಡಿರೋಲ್ಲ ಸೊ ಹಾಗಾಗಿ ಅವರ ಫೀಚರ್ಸು ಅವರ ಫೀ ಅವ್ರ ಫೀಡ್ಬ್ಯಾಕು ಅವರ ರೇಟಿಂಗು ನಿಮ್ಗೆ ಕಾಣಲ್ಲ ನಿಮಗೆ ಅದರ ಫೀಚರ್ಸ್ ಕಂಪೇರ್ ಮಾಡೋಕ್ಕೆ ಟೈಮೇ ಕೊಡಲ್ಲ ಯಾಕಂದರೆ ಒಂದು ನಿಮಿಷಲ್ಲಿ ಮುಗಿಯುತ್ತೆ ತರ್ಟಿ ಸೆಕೆಂಡ್ಸಲ್ಲಿ ಮುಗಿದೋಗುತ್ತೆ ಅಂತೇಳಿ ಭಯ ಹುಡ್ಸ್ತಾರೆ ಸೊ ಹಾಗಾಗಿ ನೀವೇನು ನೆನಪಲ್ಲಿ ಇಟ್ಕೊಬೇಕು ಅಂದರೆ ಫ್ಲ್ಯಾಶ್ ಸೇಲ್ಸ್ ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲ ಹೋಗಬೇಡಿ ನಿಮಗೆ ಯಾರಾದರೂ ಮನೆಗೆ ಬೇಕಾಗಿರುವ ತರಕಾರಿ ಅಕ್ಕಿ ಇದನ್ನೆಲ್ಲ ಫ್ಲ್ಯಾಶ್ ಸೇಲ್ಸ್ ಮಾಡ್ತಾರೆನ್ರಿ ರೀ ಮಾಡ್ಲತ್ತಾನೆ ಇವೆಲ್ಲ ವಾಂಟ್ಸು ಒಷ್ಟು ರೀತಿ ಡಿಮ್ಯಾಂಡಿದ್ದು ಯಾರೋ ತೊಗೊಂಡ್ರೆ ತೊಗೊಳ್ಳಲಿ ಬಿಡಿ ನಾವು ಅಷ್ಟು ರೀತಿ ಭಾಳ ಇವಕ್ಕೆಲ್ಲ ಈ ಮೊಬೈಲ್ ಫೋನಿಗೋ ಅಥವಾ ಇನ್ನು ಕಾರಿಗೋ ಮತ್ತೊಂದಕ್ಕೋ ನೀವು ಅಷ್ಟು ರೀತಿ ಹಾರ್ ಬಿದ್ದು ತೊಗೊಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಟೈಮ್ ಇದ್ರೂ ತೊಂದರೆ ಇಲ್ಲ ಸೊ ಹಾಗಾಗಿ ಫ್ಲ್ಯಾಶ್ ಸೇಲ್ಸ್ ಅಂತ ಏನು ಹೇಳ್ತಾರಲ್ಲ ಅದು ದೊಡ್ಡ ಮೋಸ ಫ್ಲ್ಯಾಶ್ ಸೇಲ್ಸ್ ಯಾಕೆ ಮಾಡ್ತಾರೆ ಅಂದರೆ ಇದೊಂದು ಸೈಕಾಲಜಿ ಈಗ ಈಗ ಈ ನಿಮ್ಮ ಡಿಸಿಷನ್ಸ್ ಇದೆಯಲ್ಲ ಪರ್ಚೇಸ್ ಡಿಸಿಷನ್ನ ಕೊಂಡ್ಕೋತೀನಿ ಅಂತ ಅದು ಒಂದು ಸೈಕಾಲಜಿಕಲ್ ಕೆಮಿಕಲ್ ರಿಯಾಕ್ಷನ್ ಅದು ಬಾಡಿಯಲ್ಲಿ ಮೈ ಮೈಂಡಲ್ಲಿ ಆಗೋದು ಅಂದರೆ ನೀವು ನೋಡಿರ್ತೀರಿ ಅವರು ಏನು ಮಾಡ್ತಾರೆ ಪ್ರಾಡಕ್ಟ್ ಫೀಚರ್ನ ಎಕ್ಸ್ಪ್ಲೈನ್ ಮಾಡಿ ಪ್ರಾಡಕ್ಟ್ನ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಕೊಂಡ್ಕೊಡೋಂಗ್ ಮಾಡೋದು ಕಷ್ಟ ಅದಕ್ಕೆ ನಿಮ್ಮ ಮೈಂಡಲ್ಲಿ ಏನು ಡಿಮ್ಯಾಂಡ್ ತೋರಿಸ್ತಾರೆ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ತೋರಿಸ್ತಾರೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡ್ತಾರೆ ನಿಮ್ಮನ್ನು ಕೊಂಡ್ಕೊಳಂಗ ಮಾಡ್ತಾರೆ ಕೊಂಡಕ್ಕೆ ಹಾಕ್ಬಿಡ್ತಾರೆ ನೀವು ಕಮಿಟ್ಮೆಂಟ್ ಮಾಡ್ತೀರಿ ಆಮೇಲೆ ಏನೂ ಮಾಡೋಂಗಿಲ್ಲ ನೀವು ನೋಡಿರಬೇಕು ಒಬ್ಬರು ಯಾರೋ ಇನ್ನೂರೈವತ್ತು ರೂಪಾಯಿಗೆ ಸ್ಮಾರ್ಟ್ ಫೋನ್ ಕೊಡ್ತೀನಿ ಹೇಳೋ ಐನೂರು ರೂಪಾಯಿಗೆ ಸ್ಮಾರ್ಟ್ ಫೋನ್ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಡಿ ಲಕ್ಷಾಂತರ ಜನ ಇನ್ನೂರೈವತ್ತು ರೂಪಾಯಿ ದುಡ್ಡು ಕೊಟ್ಟರು ಆ ಮನುಷ್ಯ ಎಲ್ಲಿ ಹೋದಾನೇ ಗೊತ್ತಿಲ್ಲ ಯಾರಿಗೂ ಸ್ಮಾರ್ಟ್ ಫೋನ್ ಸಿಕ್ಕಿಲ್ಲ ಹಾಗಾಗಿ ಈ ಫ್ಲ್ಯಾಶ್ ಸೇಲ್ಸು ಇನ್ನೊಂದು ಮತ್ತೊಂದು ಮೋಸ್ ದಾಟಕ್ಕೆ ಬಲಿಯಾಗಿ ನೀವು ದಿವಾಳಿಯಾಗಿ ಅವ್ರ ಮನೇಲಿ ದೀಪಾವಳಿ ಆರ್ಚಿಸಂಗೆ ಮಾಡಬೇಡಿ ಮೂರನೇದು ಬಹಳಷ್ಟು ಜನ ಡಿಸ್ಕೌಂಟು ಡಿಸ್ಕೌಂಟು ಅಂತ ಕಂಪ್ನಿಗಳಲ್ಲಿ ಹಾಕ್ತಾರೆ ದೊಡ್ಡ ದೊಡ್ಡದಾಗ ಹಾಕ್ತಾರೆ ನಾನು ನೋಡಿದ್ದೀನಿ ಎಷ್ಟೋ ಶಾಪ್ಗಳಲ್ಲಿ ದೊಡ್ಡದಾಗಿ ಡಿಸ್ಕೌಂಟ್ ಅಂತ ಹಾಕಿರ್ತಾರೆ ಒಳಗಡೆ ಎಂಟ್ರಿ ಆದ ತಕ್ಷಣ ನೀವೆಲ್ಲ ಸೆಲೆಕ್ಟ್ ಮಾಡ್ತೀರಿ ಸರ್ ಡಿಸ್ಕೌಂಟ್ ಸರ್ ಇದಕ್ಕೆ ಬರಲ್ಲ ಸರ್ ಡಿಸ್ಕೌಂಟ್ ಐಟಮ್ಸ್ ಅಲ್ಲಿದೆ ನೋಡಿ ಆ ಮೂಲ ಇಟ್ಟಿದ್ದೀವಲ್ಲ ಅದಕ್ಕೆ ಮಾತ್ರ ಡಿಸ್ಕೌಂಟ್ ಅಂತಾರೆ ಅಥವಾ ಡಿಸ್ಕೌಂಟ್ ಬೇಕು ಅಂದರೆ ಸರ್ ಇಂತಿಷ್ಟು ವ್ಯಾಲ್ಯೂಸ್ ಶಾಪಿಂಗ್ ಮಾಡಬೇಕು ಸರ್ ಅಥವಾ ಡಿಸ್ಕೌಂಟ್ ಬೇಕು ಅಂದರೆ ನಿಮಗೆ ಈ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಇರಬೇಕು ಸರ್ ಸರ್ ನಿಮಗೆ ಡಿಸ್ಕೌಂಟ್ ಬೇಕು ಅಂದರೆ ಈ ಬ್ಯಾಂಕಿನ ಡೆಬಿಟ್ ಕಾರ್ಡ್ ಇರಬೇಕು ಸರ್ ಅದಕ್ಕೊಂದು ನೂರು ಕಂಡೀಷನ್ ಎಷ್ಟೋ ಜನ ಡಿಸ್ಕೌಂಟ್ ಸಿಗುತ್ತೆ ಅಂತ ತಗೋತಾರೆ ಆಮೇಲೆ ಇದನ್ನೆಲ್ಲ ನೋಡಕ್ಕೆ ಹೋಗಲ್ಲ ಆಮೇಲೆ ಅದ್ರಿಗೆ ಏನು ಬೆನಿಫಿಟ್ ಸಿಗಲ್ಲ ನಾನು ಇನ್ಫ್ಯಾಕ್ಟ್ ನನ್ನ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಲ್ಲಿ ನಾನು ಜನರಿಗೆ ಶ್ರೀಮಂತರಾಗೋದು ಹೇಗೆ ಅಥವಾ ನಾವು ವೆಲ್ತ್ ಕ್ರಿಯೇಟ್ ಮಾಡೋದು ಹೇಗೆ ಹೈಯೆಸ್ಟ್ ರಿಟರ್ನ್ಸ್ ಹೇಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ಹೇಳಿಕೊಡೋದೇನೆಂದ್ರೆ ನೀವು ಹೇಗೆ ಮೋಸ ಹೋಗಬಾರ್ದು ಅದಕ್ಕೆ ನಾವು ಒಂದು ಫ್ರೇಮ್ ವರ್ಕ್ ರೆಡಿ ಮಾಡಿದ್ದೀನಿ ಅದನ್ನು ವೀಡಿಯೋದಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಯಾಕಂದರೆ ಅದು ನಿಮಗೆ ವರ್ಕ್ಶೀಟಲ್ಲಿ ಪ್ರಾಕ್ಟೀಸ್ ಮಾಡಿ ತೋರಿಸ್ತೀವಿ ನಾವು ಸೊ ನಿಮಗೆ ಇನ್ಫ್ಯಾಕ್ಟ್ ಅದನ್ನು ಕಲಿಬೇಕು ನೀವು ಕೂಡ ಈ ಥರದ ಟ್ರ್ಯಾಪ್ಗೆ ಒಳಗಾಗಬಾರ್ದು ನೀವು ಇನ್ನು ಮುಂದೆ ಯಾವತ್ತಾದ್ರೂ ಯಾರಾದರೂ ನಿಮಗೆ ಮೋಸ ಮಾಡೋಕ್ಕೆ ಬಂದರೆ ಡಿಸ್ಕೌಂಟು ಕ್ಯಾಶ್ ಬ್ಯಾಕು ಆಫರ್ ಹೆಸರಲ್ಲಿ ನೀವು ಮೋಸ ಹೋಗಬಾರ್ದು ಅಂತ ಇದ್ದರೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ನ ನೀವು ಅಟೆಂಡ್ ಮಾಡಲೇಬೇಕಾಗತ್ತೆ ಒಂದು ವೇಳೆ ಇಲ್ಲಿ ತನಕ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಸ್ಕ್ರೀನಲ್ಲಿ ಕಾಣ್ತಾ ಇರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ ನಮ್ಮವ್ರು ನಿಮಗೆ ಕಾಲ್ ಮಾಡಿ ಗೈಡ್ ಮಾಡ್ತಾರೆ ಸೊ ಮತ್ತು ನಾಲ್ಕನೆಯದು ಭಾಳ ಇಂಪಾರ್ಟೆಂಟ್ ಆಗಿ ಯಾವ ಥರ ಮೋಸ ಮಾಡ್ತಾರೆ ನಿಮ್ಮನ್ನು ದಿವಾಳಿ ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ ಕೇಳಿ ಅವರು ಒಂದು ಪ್ರೈಸನ್ನು ಆಟೋಮೆಟಿಕಲಿ ಇನ್ಕ್ರೀಸ್ ಮಾಡ್ತಿರ್ತಾರೆ ಹೆಂಗೆ ಅಂದರೆ ನೀವು ನೋಡ್ತಿರ್ತೀರಿ ಬೈ ಮಾಡೋಕ್ಕೆ ಹೋಗಿ ನೀವು ಎಲ್ಲ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತೀರಿ ನೀವಿನ್ನೂ ಏನು ಪೇಮೆಂಟ್ ಮಾಡಬೇಕು ಅದಕ್ಕಿಂತ ಮೊದಲೇ ಎರಡು ಒಂದು ಟ್ವೆಂಟಿ ಪರ್ಸೆಂಟ್ ಪ್ರೈಸ್ ಜಾಸ್ತಿ ಮಾಡಿಬಿಡ್ತಾರೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಪ್ರೈಸ್ ಜಾಸ್ತಿ ಆಗಿದೆ ಅಂತೇಳಿ ನಿಮ್ಗೆ ಆ ಮೂಮೆಂಟಲ್ಲಿ ಯುವರ್ ಮೆಂಟಲಿ ಪ್ರಿಪೇರ್ಡ್ ಬೇಕೇ ಬೇಕು ಅಂತ ನೀವು ಹೋಗಿ ಕಂಟಿನ್ಯೂ ಮಾಡಿಬಿಡ್ತೀರಿ ಆಮೇಲೆ ನೋಡಿದ್ರೆ ಮತ್ತೆ ಅದೇ ಪ್ರೈಸ್ ಇರುತ್ತೆ ಇದು ದೊಡ್ಡ ಮೋಸ ಭಾಳಷ್ಟು ಜನ ಹಿಂಗೆ ಮಾಡ್ತಾರೆ ಒಂದು ವೇಳೆ ಯಾರಾದರೂ ನಿಮಗೆ ಪ್ರೈಸ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಜಾಸ್ತಿ ಆಗುತ್ತೆ ಈಗ ಕೊಂಡ್ಕೊಳ್ಬೇಕು ಇನ್ನು ಎರಡು ಸ್ವಲ್ಪ ಹೊತ್ತಲ್ಲಿ ಕೊಂಡು ಜಾಸ್ತಿ ಆಗುತ್ತೆ ಅಂತ ಏನಾದ್ರು ಹೇಳಿದ್ರೆ ಅದರಲ್ಲಿ ನಂಬಕ್ಕೆ ಹೋಗಬೇಡಿ ಅವರೆಲ್ಲ ಸೇಲ್ಸ್ ಗಿಮಿಕ್ಸ್ ಅಷ್ಟೆ ಸೊ ನೀವು ಪ್ರೈಸನ್ನು ಯಾರಾದರೂ ಆರ್ಟಿಫಿಷಿಯಲ್ ಆಗಿ ಈಗೆಲ್ಲ ಚೇಂಜ್ ಮಾಡ್ತಿದ್ರೆ ಅಂಥವ್ರ ಹತ್ರ ಹೋಗಬೇಡಿ ನಿಮಗೆ ಇದು ಅವಶ್ಯಕತೆ ಇಲ್ಲ ಅಂದರೆ ನೀವು ಕೊಂಡೋಕ್ಕೂ ಹೋಗಬೇಡಿ ಆ ವಸ್ತುಗಳನ್ನ ಐದನೇದು ನೋ ಕಾಸ್ಟ್ ಇ ಎಮ್ ಐ ಅಂತ ನೋ ಕಾಸ್ಟ್ ಇ ಎಮ್ ಐ ಅಂದರೆ ಏನು ಗೊತ್ತಾ ಅವ್ರು ಹೇಳ್ತಾರೆ ನೋಡಿ ಸರ್ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಐಟಮ್ ಕೊಂಡ್ಕೊಂಡ್ರೆ ಒಂದೊಂದು ಸಾವಿರ ತಿಂಗ್ಳ ಕಟ್ಟಿ ಹತ್ತು ತಿಂಗ್ಳಿಗೆ ಮುಗಿದೋಗುತ್ತೆ ಬಡ್ಡಿ ಗಡ್ಡಿ ಏನೂ ಇಲ್ಲ ಅಂತ ನಾವು ಹೆಂಗಿದ್ರೂ ದುಡ್ಡಿಲ್ಲ ನೋ ಕಾಸ್ಟ್ ಇ ಎಮ್ ಐ ಅಲ್ಲ ಹೇಗಿದ್ರು ಇಂಟ್ರೆಸ್ಟ್ ಇಲ್ವಾ ಪ್ರೊಸೆಸಿಂಗ್ ಫೀಲ್ ಮತ್ತೊಂದಿಲ್ಲ ಅಂತ ತೊಗೊಂಡ್ಬಿಡ್ತೀವಿ ಆಮೇಲೆ ಅವ್ರಿಗೆ ಗೊತ್ತಾಗೋದು ನೋ ಕಾಸ್ಟ್ ಇ ಎಮ್ ಐ ಅಂತ ಹೇಳ್ತಾರೆ ಬಡ್ಡಿ ಇಲ್ಲ ಅಂತಾರೆ ಪ್ರೊಸಿಂಗ್ ಫೀ ಹಾಕ್ತಾರೆ ಅಥವಾ ಬಡ್ಡಿ ಪ್ರೊಸಿಂಗ್ ಫೀ ಇಲ್ಲ ಪ್ರಾಡಕ್ಟ್ ಪ್ರೈಸನ್ನೇ ಜಾಸ್ತಿ ಮಾಡಿಬಿಡ್ತಾರೆ ನಿಮಗೆ ಯಾರು ಈ ಥರ ನೋ ಕಾಸ್ಟ್ ಇ ಎಮ್ ಐದೆಲ್ಲ ಹೇಳ್ತಾರಲ್ಲ ಇದೆಲ್ಲ ಹೆಂಗೆ ಅಂದರೆ ನಿಮಗೆ ಬೇಡದೆ ಹೋಗಿರೋದನ್ನ ನಿಮಗೆ ಮಾರಾಟ ಮಾಡೋಕ್ಕೆ ಮಾಡುವ ಗಿಮಿಕ್ ಅಷ್ಟೇ ದಯವಿಟ್ಟು ಆ ಥರದ ಇದಕ್ಕೆ ಒಳಗಾಗಬೇಡಿ ಇದೆಲ್ಲ ಮೋಸ ದಯವಿಟ್ಟು ಈ ನೋ ಕಾಸ್ಟ್ ಇ ಎಮ್ ಐ ಅಂತ ಯಾರು ಹೇಳ್ತಾರಲ್ಲ ನಂಬಕ್ಕೆ ಹೋಗಬೇಡಿ ನಾನು ನೋಡಿದ್ದೀನಿ ಇದೆಲ್ಲ ಭಾಳಷ್ಟು ಜನ ಇದನ್ನು ಮೋಸ ಮಾಡಿ ಜನರಿಗೆ ಬೇಡದೋಗಿದ್ನೆಲ್ಲ ಮಾರಾಟ ಮಾಡಿ ಆಮೇಲೆ ಅವ್ರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಮಾಡ್ತಾರೆ ಸೊ ಆ ಥರದ ಗಿಮಿಕ್ಸ್ಗಳಿಗೆ ನೀವು ಮೋಸ ಆಗಬೇಡಿ ಆರನೇದು ಅವ್ರೇನು ಮಾಡ್ತಾರೆ ನೀವು ಇದನ್ನು ಐದು ಸಾವಿರ ರೂಪಾಯಿ ಐಟಮ್ ಕೊಟ್ಕೊಟ್ರೆ ನಿಮ್ಗೆ ಐದು ಸಾವಿರ ರೂಪಾಯಿ ಇದು ಯಾವುದೋ ಒಂದು ಕಂಪ್ನಿಯ ಕೂಪನ್ ಸಿಗುತ್ತೆ ಡಿಸ್ಕೌಂಟ್ ಕೂಪನ್ ಸಿಗುತ್ತೆ ಅಂತ ಅದು ಎಲ್ಲ ಮೋಸ ಈ ಡಿಸ್ಕೌಂಟ್ ಕೂಪನ್ ನೀವು ತೊಗೊಂಡು ಅಲ್ಲಿಗೆ ಹೋಗ್ಬಿಟ್ರೆ ನಂಗೆ ಸಿಗತ್ತೆ ಅಂತೇಳಿ ಇಲ್ಲ ಸರ್ ನಿಮ್ಗೆ ಹೌ ಐದು ಸಾವಿರ ರೂಪಾಯಿ ಕೂಪನ್ ಇದೆ ಬಟ್ ನೀವು ಒಂದು ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದ್ರೆ ಐದು ಸಾವಿರ ರೂಪಾಯಿ ಕೂಪನ್ ಸಿಗುತ್ತೆ ಅಂತಾರೆ ಅಥವಾ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಅಂತ ನೀವು ಎಲ್ಲಿಂದ ಮತ್ತೊಂದು ಲಕ್ಷ ತರ್ತೀರಿ ಈ ಡಿಸ್ಕೌಂಟ್ ಕೂಪನ್ ಇದ್ದೀರಾ ಇದೊಂದು ದೊಡ್ಡ ಗಿಮಿಕ್ಕು ಭಾಳಷ್ಟು ಜನ ಮೋಸ ಹೋಗಿದ್ದಾರೆ ಸೊ ಹಾಗಾಗಿ ನೀವು ಇನ್ನು ಮುಂದೆ ಯಾರಾದರೂ ನಿಮಗೆ ಡಿಸ್ಕೌಂಟ್ ಕೂಪನ್ನು ಅದು ಇದು ಸಿಗುತ್ತೆ ಅಂದರೆ ದಯವಿಟ್ಟು ಮೋಸ ಹೋಗಬೇಡಿ ಅದ್ರ ಬಗ್ಗೆ ವ್ಯವ ಒಂದು ಸ್ವಲ್ಪ ವಿಚಾರ ಮಾಡಿಕೊಂಡು ತಿಳ್ಕೊಂಡು ಹೋಗಿ ನೀವು ನೋಡಿರ್ತೀರಿ ಇವತ್ತಂತೂ ನೀವು ಡಿಸ್ಟ್ಚಾರ್ಜ್ ಮಾಡ್ಕೊಳ್ಳಿ ಕರೆನ್ಸಿ ಹಾಕ್ಸ್ಕೊಳ್ಳಿ ಊಟ ಬುಕ್ ಮಾಡಿ ಮತ್ತೊಂದು ಎಲ್ಲದಕ್ಕೂ ಡಿಸ್ಕೌಂಟ್ ಕೂಪನ್ ಅದೆಲ್ಲ ನೀವು ಆ ಕೂಪನ್ ನಿಲ್ದಿದ್ರು ನೀವು ಅಲ್ಲಿಗೆ ಹೋದರೆ ಅದೇ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ಇದೆಲ್ಲ ಬರೀ ಕಣ್ಣು ಕಟ್ಟಕ್ಕೆ ಮಾಡೋದು ಯಾಕೆ ಯಾರೋ ಪಾಪ ಹುಡುಗರಿಗೆಲ್ಲ ಅರ್ಥ ಚಿಕ್ಕ ಮಕ್ಕಳು ಏನಾರು ಅರ್ಥ ಆಗ್ದವ್ರ್ರು ಮೋಸ ಆಗಬೇಕೆ ಬಿಟ್ಟರೆ ಬುದ್ಧಿವಂತರು ಯಾರೂ ಈ ಥರ ಮೋಸ ಹೋಗೋಲ್ಲ ಸೊ ಹಾಗಾಗಿ ಇದಕ್ಕೆ ನೀವು ಮೋಸ ಹೋಗಬೇಡಿ ಹಾಗೆ ಮಾಡಿದರೆ ಆ ಡಿಸ್ಕೌಂಟ್ ಕೂಪನ್ ಸಿಗುತ್ತೆ ಅಂತ ನೀವು ಶಾಪಿಂಗ್ ಮಾಡಿದ್ರೆ ನೀವು ದಿವಾಳಿಯಾಗಿ ಇನ್ನೊಬ್ಬರು ಮನೇಲಿ ದೀಪಾವಳಿ ಮಾಡ್ತೀರಿ ಆಮೇಲೆ ನೀವು ನೋಡಿರ್ತೀರಿ ಈ ಆನ್ಲೈನು ನೀವು ಕ್ಯಾಬ್ ಬುಕ್ ಮಾಡಿದ್ರೆ ಅಥವಾ ನೀವು ಶಾಪಿಂಗ್ ಮಾಡುವಾಗೆಲ್ಲ ಸರ್ಜ್ ಪ್ರೈಸಿಂಗ್ ಅಂತ ಅಂದರೆ ಈಗ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಈಗ ಬೇಕು ಅಂದರೆ ಇಂತಿಷ್ಟು ಪ್ರೈಸ್ ಜಾಸ್ತಿ ನಿಮ್ಗೆ ಇಮಿಡಿಯೇಟ್ ಡೆಲಿವರಿ ಬೇಕು ಅಂದರೆ ಇಷ್ಟು ಜಾಸ್ತಿ ಇದೆಲ್ಲ ಆನ್ಲೈನಲ್ಲಿ ಹಬ್ಬದ ಟೈಮಲ್ಲಂತೂ ನೀವು ಬಸ್ ಬುಕ್ ಮಾಡಿ ಫ್ಲೈಟ್ ಬುಕ್ ಮಾಡಿ ಎಲ್ಲ ಕಡೆ ಸರ್ಚು ಸಾಮಾನ್ಯವಾಗಿ ನೀವೇನು ಮಾಡಬೇಕು ಹಬ್ಬ ಬರ್ತಿದೆ ನೀವು ಟ್ರಾವೆಲ್ ಮಾಡಬೇಕು ಅಂದರೆ ಎರಡು ತಿಂಗಳ ಹಿಂದೆ ಟಿಕೆಟ್ ಬುಕ್ ಇಲ್ಲ ಅಂದರೆ ಹಬ್ಬದ ಹೆಸರಲ್ಲಿ ನಿಮ್ಮ ಕುತ್ತಿಗೆ ಹೋಗ್ತಾರೆ ಅವ್ರು ಆ್ಯಕ್ಚುಲಿ ಕೆಲವು ಸರಿ ಬಸ್ ಟಿಕೆಟ್ ರೀ ಒಂದು ಐನೂರು ರೂಪಾಯಿ ಬಸ್ ಟಿಕೆಟ್ನ ಎರಡೂವರೆ ಸಾವಿರಕ್ಕೆ ರೀ ಫ್ಲೈಟ್ ಟಿಕೆಟು ಮೂರು ಸಾವಿರ ರೂಪಾಯಿ ಫ್ಲೈಟ್ ಟಿಕೆಟ್ನ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರಕ್ಕೆ ರೀ ಸೊ ಹಾಗಾಗಿ ನೀವು ಭಾಳ ಹುಷಾರಾಗಿರಬೇಕು ಈ ಹಬ್ಬದ ಟೈಮಲ್ಲಿ ಎಲ್ಲರೂ ನಿಮ್ಮನ್ನು ಸ್ಕ್ವೀಸ್ ಮಾಡೋಕ್ಕೆ ಹಿಂಡಕ್ಕೆ ನೋಡ್ತಿರ್ತಾರೆ ಯಾಕಂದರೆ ಗೊತ್ತುಂಟು ಹಬ್ಬಕ್ಕೆ ನೀವು ಕೊಂಡೇ ಕೊಂಡ್ತೀನಿ ಅಂತ ನೀವು ನೋಡಿರಬೇಕು ಎಲ್ಲದನ್ನೂ ಸರ್ಚ್ ಮಾಡ್ತಾರೆ ಬಾಳೆಹಣ್ಣು ಕೂಡ ರೀ ಅರುವತ್ತು ರೂಪಾಯಿ ಕೆ ಜಿ ಸಿಗೋ ಬಾಳೆಹಣ್ಣನ್ನು ಹಬ್ಬದ ಟೈಮಲ್ಲಿ ಇನ್ನೂರೈದು ರೂಪಾಯಿ ಮಾಡ್ತಾರೆ ಸೊ ಹಾಗಾಗಿ ನೀವು ಹುಷಾರಾಗಿರಬೇಕು ಆ ಟೈಮಲ್ಲಿ ಎಷ್ಟು ಅವಶ್ಯಕತೆ ಅದು ತಗೊಳ್ಳಿ ಯಾವುದನ್ನು ಮೊದಲೇ ಕೊಂಡ್ಕೊಳ್ಳೋಕ್ಕಾಗುತ್ತೆ ಮೊದಲೇ ಕೊಂಡ್ಕೊಳ್ಳಿ ಹಬ್ಬದ ಟೈಮಲ್ಲಿ ಶಾಪಿಂಗ್ ಮಾಡಲೇಬೇಕು ಅಂತ ಏನು ಕಂಪಲ್ಷನ್ ಇಲ್ಲ ಹಬ್ಬಕ್ಕಿಂತ ಮೊದಲೇ ಮಾಡಿ ಹಬ್ಬದ ಟೈಮಲ್ಲಿ ನಿಮ್ಮನ್ನು ಡೆಫಿನೆಟ್ಲಿ ಮೋಸ ಮಾಡ್ತಾರೆ ಆಮೇಲೆ ಎಂಟನೇದು ಇದೊಂದು ದೊಡ್ಡ ದೊಡ್ಡ ಸ್ಕ್ಯಾಮ್ ಇದು ಅಲ್ಲಿ ಹಾಕಿರ್ತಾರೆ ನೋಡಿ ಈ ಪ್ರೈಸು ಈ ಪ್ರಾಡಕ್ಟಿನ ಪ್ರೈಸು ಒಂದು ಸಾವಿರ ಬಟ್ ನಮ್ಮ ಮೆಂಬರ್ಸಿಗೆ ಮಾತ್ರ ಏಳ್ನೂರು ರೂಪಾಯಿ ಅಂತ ಆಮೇಲೆ ನೀವೇನು ಕೊತ್ರಿ ಓ ನನಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಿದೆ ಹಾಗಾದ್ರೆ ಮೆಂಬರ್ ಹಾಕಿ ಏನು ಮಾಡಬೇಕು ಇನ್ನೊಂದು ಎರಡು ಸಾವಿರ ರೂಪಾಯಿ ಮೆಂಬರ್ಶಿಪ್ ಫೀ ಕಟ್ಟಬೇಕು ಅಂತ ನಿಮಗೆ ಮೆಂಬರ್ಶಿಪ್ ಫೀ ಕೊಡ್ತಾರೆ ಮೆಂಬರ್ಶಿಪ್ ತೊಗೋತಾರೆ ಮೆಂಬರ್ಶಿಪ್ ಕೊಟ್ಟು ನಿಮ್ಮ ಹತ್ರ ಮೆಂಬರ್ಶಿಪ್ ಫೀ ತೊತಾರೆ ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸೇ ಇಲ್ಲ ಅಂತ ಸೊ ಹಾಗಾಗಿ ಇನ್ಯಾರಾದರೂ ಈ ಥರ ಪ್ರೈಮ್ ಮೆಂಬರ್ಶಿಪ್ಪು ಮತ್ತೊಂದು ಮೆಂಬರ್ಶಿಪ್ಪು ನಿಮಗೆ ಎಕ್ಸ್ಕ್ಲೂಸಿವ್ ಮೆಂಬರ್ಶಿಪ್ ಮಾತ್ರ ಅಂದರೆ ಪ್ರತಿಯೊಂದನ್ನು ವಿಚಾರಿಸಿ ನೋಡಿ ಅದು ಸತ್ಯ ಇರೋಲ್ಲ ಆಮೇಲೆ ಮತ್ತೊಂದು ಭಾಳ ಇಂಪಾರ್ಟೆಂಟು ಈ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ ಔಟ್ ಅಂದರೆ ಎಲ್ಲ ಸೋಲ್ಡ್ ಔಟ್ ಅಂತ ಹಾಕ್ಕೊಂಡ್ಬಿಡ್ತಾರೆ ಅದು ಬರೀ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ ನಿಮ್ಗೆ ಆ ಥರ ಏನಾದರೂ ಹೇಳಿದ್ರೆ ನೀವು ಅವ್ರು ಅವ್ರು ನಂಬೇಡಿ ಯಾಕಂದರೆ ಔಟ್ ಅಂತ ಯಾಕೆ ಹಾಕ್ತಾರೆ ಅಂದರೆ ನಿಮ್ಮ ಹತ್ರ ಇನ್ನೂ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿ ಜಾಸ್ತಿ ದುಡ್ಡು ತಗೊಳ್ಳೋಣ ಅಂತ ಹೇಳಿ ಸೊ ನಾನು ಇನ್ಫ್ಯಾಕ್ಟ್ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ ಥರದನ್ನ ಪಾಂಜಿ ಸ್ಕೀಮ್ಗಳನ್ನ ಅಥವಾ ಈ ಥರ ಸ್ಕ್ಯಾಮ್ಗಳನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂತಲೇ ತಿಳಿಸ್ಕೊಡ್ತೀನಿ ನೀವು ಈಗ ಈ ದೀಪಾವಳಿಯಲ್ಲಿ ಈ ಒಂಬತ್ತು ವಿಷಯಗಳನ್ನ ನಾನು ಹೇಳ್ದಲ್ಲ ಇದನ್ನು ಗಮನದಲ್ಲಿಟ್ಕೊಂಡ್ರೆ ನೀವು ದಿವಾಳಿ ಆಗಲ್ಲ ಇಲ್ಲ ಅಂದರೆ ನೀವು ದಿವಾಳಿಯಾಗಿ ಬೇರೆಯವ್ರ ಮನೇಲಿ ದೀಪಾವಳಿ ಆಚರ್ಣೆ ಮಾಡ್ತೀರಿ ಸೊ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಅಥವಾ ನಿಮಗೆ ಇನ್ಯಾವತ್ತೂ ಕೂಡ ಈ ಥರದಿಂದ ಮೋಸ ಆಗಬಾರ್ದು ಅಂದರೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ನ ಅಟೆಂಡ್ ಮಾಡಲೇಬೇಕು ಇಲ್ಲಿ ತನಕ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ಗೆ ರಿಜಿಸ್ಟರ್ ಆಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ ಅಥವಾ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ ವೆಬ್ಸೈಟ್ ಲಿಂಕ್ ಇದೆ ಇಂಡಿಯನ್ ಮನಿ ಡಾಟ್ ಕಾಮ್ ಸ್ಲ್ಯಾಶ್ ವರ್ಕ್ಶಾಪ್ ಅಟೆಂಡ್ ಮಾಡಿ ನಿಮಗೆ ಯಾವ ಡೇಟ್ಗೆ ಫ್ಲೆಕ್ಸಿಬಲ್ ಆಗುತ್ತೋ ಕನ್ವೀನಿಯೆಂಟ್ ಆಗುತ್ತೋ ಅವತ್ತು ರಿಜಿಸ್ಟ್ರು ಮಾಡಿ ಒಂದು ದಿನ ನನಗೆ ಕೊಡಿ ಬರೀ ಏಳು ಗಂಟೆ ಕೊಡಿ ನಾನು ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಗುವಾಗ ಮಾಡ್ತೀನಿ ಇಲ್ಲಿ ಬರೀ ದುಡ್ಡನ್ನು ಮ್ಯಾನೇಜ್ ಮಾಡೋದಲ್ಲ ಜಾಸ್ತಿ ದುಡ್ಡು ದುಡಿಯೋದು ಹೇಗೆ ಅಂತ ಕೂಡ ತಿಳಿ ಕ ಕಲಿತೀರಿ ಬರೀ ಏಳು ಗಂಟೆ ನೀವು ನನಗೆ ಟೈಮ್ ಕೊಟ್ಟರೆ ನಿಮ್ಮ ಬದುಕು ಬದಲಾಯಿಸುವಂಥ ಒಂದಷ್ಟು ವಿಷಯಗಳನ್ನ ಕಲಿತೀರಿ ಅದಕ್ಕೆ ನನ್ನ ಭರವಸೆ ಇದೆ ನೀವು ಬನ್ನಿ ಏಳು ಗಂಟೆ ಸ್ಪೆಂಡ್ ಮಾಡೋಣ ಫಿನಾನ್ಷಿಯಲ್ ಫ್ರೀಡಮ್ ಸಿಗುವ ಹಾಗೆ ಮಾಡೋಣ ಇಲ್ಲಿ ತನಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಯಾಕಂದರೆ ನಾವು ಎಲ್ಲರೂ ಕಲಿಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ